Hello, my dear students. Welcome back to NJ and Spoken English. Today's topic is a simple conversation on a mobile phone. ಬಹಳ ಜನ ಕಮ್ಯುನಿಕೇಶನ್ ಅಂದಿದ ತಕ್ಷಣ ಎಸ್ಪೆಷಲಿ ಕನ್ನಡ ಮೀಡಿಯಂ ಓದ್ಕೊಂಡಿರುವಂತವ್ರು ಹೆದರ್ಕೊಂತ ಇರ್ತಾರೆ. ಯಾವುದಕ್ಕೂ ಹೆದರ್ಕೊಳ್ಳೋ ಇಲ್ಲ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಡೆಫಿನೆಟ್ ಆಗಿ ಬನ್ನಿ, ನನ್ನೊಂದಿಗೆ ಕೈ ಜೋಡಿಸಿ. ಕನ್ನಡಕ್ಕಿಂತ ಬಹಳ ಈಸಿ ಇಂಗ್ಲೀಷ್ ಕಲಿಯುವಂಥದ್ದು ಅಂತ ನಾನು ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಎನಿ ಹೌ, ಫಸ್ಟು ಲ್ಯಾಂಗ್ವೇಜ್ ಕಲಿಬೇಕಂದ್ರೆ ನಮ್ಮ ಮೈಂಡಲ್ಲಿ ಕೆಲವೊಂದು ಪಾಯಿಂಟ್ಸ್ ಇರಬಾರ್ದು. ಅದೇನೆಂದರೆ ಫಿಯರ್. ಫಿಯರ್ ಇರುವಂತಹ ವ್ಯಕ್ತಿ ಕಮ್ಯುನಿಕೇಷನ್ ಅಂತಲೇ ಅಲ್ಲ, ಯಾವುದೇ ಫೀಲ್ಡಲ್ಲಿ ಎಲ್ಲಿ ಹೆಜ್ಜೆ ಇಟ್ಟರು ಕೂಡ ಸಕ್ಸಸ್ ಆಗುವಂಥದ್ದು ಇಂಪಾಸಿಬಲ್. ಹಾಗಾಗಿ ಫಸ್ಟ್ ನೀವು ಕಲಿಬೇಕಂದ್ರೆ ನೀವು ಇಲ್ಲಿ ಬಿಡಬೇಕಾಗಿರುವಂಥದ್ದು ಫಿಯರ್. ಓಕೆ, ಲೆಟ್ ಇಸ್ ಗೋ ಇನ್ ಟು ದ ಟಾಪಿಕ್. ನಮ್ಗೆ ಫೋನ್ ಕಾಲ್ ಬಂದಾಗ ಯಾರು ಮಾತನಾಡುತ್ತಿರುವುದು ಅಂತ ನಾವು ತಿಳ್ಕೋಬೇಕಂದ್ರೆ ನಾವು ಹೇಳ್ತಿ ಕೇಳಬೇಕಾಗತ್ತೆ. ಹೂ ಈಸ್ ಟಾಕಿಂಗ್, ಆ ವ್ಯಕ್ತಿನೇ ಕೇಳ್ತಿದ್ವಿ ಯಾರು ಮಾತನಾಡ್ತಾ ಇರೋದು ಅಂತ ನಾನು ತಿಳ್ಕೋಬೋದಾ ಅಂತ. ಅದನ್ನ ಹೇಗೆ ಕೇಳಬೇಕು? ಲೆಟ್ಸ್ ಸೀ. ಮೇ ನನ್ನಲ್ಲಿ ಯೂಸ್ ಮಾಡಬೇಕಾಗತ್ತೆ. ಮೇ ಐ ನೋ ಹೂ ಈಸ್ ಸ್ಪೀಕಿಂಗ್? ಮೇ ಐ ನೋ ಹೂ ಈಸ್ ಸ್ಪೀಕಿಂಗ್? ನಿಮ್ಮ ಧ್ವನಿ ಕೇಳಿಸುವುದಿಲ್ಲ, ಅಂದರೆ ಫೋನ್ ಮಾತಾಡ್ತಿರ್ತಾರೆ, ಬಟ್ ಏನು ಡಿಸ್ಟರ್ಬೆನ್ಸ್ ಇರ್ತದೆ, ಇಲ್ಲಾಂದ್ರೆ ಸರ ಕೇಳಿಸ್ತಿರಲ್ಲ ನಮಗೆ. ಆ ಟೈಮಲ್ಲಿ ನಾವು ಯಾವ ಪದನ ಬಳಕೆ ಮಾಡಬೇಕಂದ್ರೆ ಲೆಟ್ ಅಸ್ ಸೀ. ಯುವರ್ ವಾಯ್ಸ್ ಈಸ್ ನಾಟ್ ಆಡಿಬಲ್. ಯುವರ್ ವಾಯ್ಸ್ ಈಸ್ ನಾಟ್ ಆಡಿಬಲ್ ಅಂದ್ರೆ ಆಪೋಸಿಟ್ ಮಾತಾಡ್ತಾರಂತಹ ವ್ಯಕ್ತಿ ವಾಯ್ಸ್ ಸರಿಯಾಗಿ ಕೇಳಿಸಿಲ್ಲ ಅನ್ನೋದು ಕ್ಲಾರಿಟಿ ಸಿಗತ್ತೆ. ನೀವು ಸ್ವಲ್ಪ ಜೋರಾಗಿ ಮಾತನಾಡಬಹುದೇ, ಕೆಲವರು ಚಿಕ್ಕದಾಗಿ ಮಾತಾಡ್ತಾರೆ, ಸರಿಯಾಗಿ ಕೇಳಿಸೋದಿಲ್ಲ ನಮಗೆ. ಆ ಟೈಮಲ್ಲಿ ನಾವು ಯಾವ ರೀತಿ ಕೇಳಬೇಕು? ಲೆಟ್ ಅಸ್ ಸೀ. ಕೆನ್ ಅನ್ನ ಯೂಸ್ ಮಾಡ್ಕೋಬಹುದು. ಕೆನ್ ಯು ಸ್ಪೀಕ್ ಸ್ಪೀಕ್ ಎ ಬಿಟ್ ಎ ಬಿಟ್ louder? Can you speak a bit louder? Last time ಬೇಕಂದ್ರೆ ನಾವು ಪ್ಲೀಸ್ ಅನ್ನೋ ವರ್ಡ್ ಅನ್ನ ಇಲ್ಲಿ ಆಡ್ ಮಾಡ್ಬೋದು. ನಿಮ್ಮ ಧ್ವನಿ ಪ್ರತಿಧ್ವನಿಸುತ್ತಿದೆ, ನಿಮ್ಮ ಧ್ವನಿ ಪ್ರತಿಧ್ವನಿಸುತ್ತಿದೆ ಅನ್ಲಿಕ್ಕೆ ನಾವು ಹೇಗೆ ಹೇಳಬೇಕು? ಲೆಟ್ ಅಸ್ ಸೀ. ಯುವರ್ voice is echoing. ಎಕೋ ಬರ್ತಿರುತ್ತೆ, ಲೌಡ್ ಆಗಿ ಕೇಳಿಸಿರುತ್ತೆ, ಬಟ್ ಕ್ಲಾರಿಟಿ ಸಿಗೋದಿಲ್ಲ ನಮಗೆ. ಅಂತ ಟೈಮಲ್ಲಿ ನಾವೇನ್ ಹೇಳ್ಬೇಕು? ಯುವರ್ ವಾಯ್ಸ್ ಈಸ್ ಎಕೋಯಿಂಗ್ ಅಂತ ನಾವು ಕೇಳ್ಬೋದು. 10 ನಿಮಿಷಗಳ ನಂತರ ನಾನು ನಿಮ್ಗೆ ಕರೆ ಮಾಡಬಹುದೇ? ಅಥವಾ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ದಾಗ, ನಾವೇನೋ ಕೆಲಸದಲ್ಲಿ ಇರ್ತೀವಿ, ಅವ್ರಿಗೆ ಸ್ವಲ್ಪ ಹಂಗೆ ಕಟ್ ಮಾಡ್ತೀರಾ ಇಲ್ಲ ಫೋನ್ ಎತ್ತಿರ ಇರೋದಕ್ಕಿಂತ ಸ್ವಲ್ಪ ಒಂದು ಕ್ಲಾರಿಟಿನ ನಾವಿಲ್ಲಿ ಕ್ಲಿಯರ್ ಆಗಿ ಕೊಡ್ಬೋದು. ಹೇಗೆ ನಡೆಸಿ? ಕ್ಯಾನ್ ಕ್ಯಾನ್ ಐ ಕಾಲ್ ಯು ಕಾಲ್ ಯು ಆಫ್ಟರ್ ಆಫ್ಟರ್ 10 ಮಿನಿಟ್ಸ್? ಕ್ಯಾನ್ ಐ ಕಾಲ್ ಯು ಆಫ್ಟರ್ 10 ಮಿನಿಟ್ಸ್ ಅಂತ ಕೇಳ್ಬೋದು. ನೀವು ಯಾರನ್ನು ಮಾತನಾಡಬೇಕು ಅಥವಾ ನೀವು ಯಾರನ್ನು ಮಾತನಾಡಲು ಬಯಸುತ್ತೀರಿ, ಫೋನ್ ಕಾಲ್ ಬಂದಿರುತ್ತೆ ಅಥವಾ ಫ್ರೆಂಡ್ ಯಾರೋ ಮಾತಾಡ್ತಾ ಇರ್ತಾರೆ, ಇಲ್ಲ ರಾಂಗ್ ಕಾಲ್ ಬಂದಿರುತ್ತೆ, ಹಂಗೆ ಕೆಲವರು ಕಾನ್ವರ್ಸೇಷನ್ ಹಂಗೆ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ, ಆ ಟೈಮಲ್ಲಿ ನಾವು ಹೇಗೆ ಕೇಳಬೇಕು? ಹೂಮ್ ಹೂಮ್ ಡೂ ಯು
ವಾಂಟ್ ಟು ಟಾಕ್. ಹೂಮ್ ಡು ಯು ವಾಂಟ್ ಟು ಟಾಕ್ ಹೇಳು. ನೀವು ದಯವಿಟ್ಟು ಶ್ರೀ ರವಿ ಅವರಿಗೆ ಫೋನ್ ಹಸ್ತಾಂತರ ಮಾಡಬಹುದೇ? ನಾವು ಕಾಲ್ ಮಾಡಿರ್ತೀವಿ, ಫೋನ್ ಅವ್ರಿಗೆ ಕೊಡಿ ಅಂತ ಹೇಳಲಿಕ್ಕೆ. ಎಕ್ಸಲೆಂಟ್ ಆಗಿ ಕೇಳ್ಬೋದು. ಲೆಟ್ ಅಸ್ ಸೀ, ಕ್ಯಾನ್ ಯು ಹ್ಯಾಂಡ್ ಓವರ್ ಫೋನ್ ಟು ಮಿಸ್ಟರ್ ರವಿ ಅಂತ ಕೇಳ್ಬೋದು. ಯಾರಿದು ಅಂತ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಸಪೋಸ್ ಅದ ಕಡೆ ವ್ಯಕ್ತಿಯರೇ ನಂಬರ್ ಸೇವ್ ಇರೋಲ್ಲ, ನಮ್ಮದರಲ್ಲಿ ಕಾಲ್ ಮಾಡಿರ್ತಾರೆ. ಸೊ ಕ್ಲಾರಿಫಿಕೇಶನ್ಗೋಸ್ಕರ ಯಾರಿಗು ಅಂತೀವಿ. ಸೊ ಇಂಗ್ಲೀಷಲ್ಲಿ ಏನ್ಬೋದು? ಹೂ ಈಸ್ ದಿಸ್ ಅನ್ಬೋದು. ನಾನು ರವಿ ಅವರೊಂದಿಗೆ ಮಾತನಾಡುತ್ತಿದ್ದೇನೆಯೇ ಅಂದರೆ ಕನ್ಫರ್ಮೇಷನ್. ರವಿ ಅನ್ನೋ ವ್ಯಕ್ತಿಗಳು ಜಾಸ್ತಿ ನಮ್ಮ ಹತ್ರ ನಂಬರ್ಸ್ ಇರುತ್ತೆ, ಇಲ್ಲ ನೇಮ್ಸ್ ಜಾಸ್ತಿ ಇರ್ತದೆ. ಸೊ ಕ್ಲಾರಿಟಿ ಇರೋದಿಲ್ಲ ಅಂತ ಟೈಮಲ್ಲಿ ಏನಂತ ಕೇಳ್ತೀವಿ, ನಾನು ರವಿ ಅವ್ರ ಜೊತೆ ಮಾತನಾಡ್ತಿದ್ದೀನಿ ಅಂತ ನಾವು ಕೇಳ್ತೀವಿ. ಸೊ ನಾವು ಇಂಗ್ಲೀಷಲ್ಲಿ ಏನ್ಬೋದು? ಯಾವೈ ಸ್ಪೀಕಿಂಗ್ ಟು ಮಿಸ್ಟರ್ ರವಿ ಅನ್ಬೋದು. ಕೆಲವು ಸಂದರ್ಭದಲ್ಲಿ ಫ್ರೆಂಡ್ಸ್ಗೆ ಅವರಿಗೆಲ್ಲ ಕಾಲ್ ಮಾಡ್ತಾ ಇರ್ತಾರೆ, ನಾನು ಯಾರಂತ ಗುರುಸಿಕ್ಕದನ್ನ ನಾನಂತ ಕಂಡು ಹಿಡಿ ನೋಡೋಣ ಅಂತ ಇರ್ತಾರೆ. ಸೊ ಅದನ್ನೇ ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಅಂದರೆ, ಸಪೋಸ್ ನಾನು ಯಾರೆಂದು ನೀವು ಗುರುತಿಸಬಹುದೇ, ಗುರುತಿಸಬಲ್ಲಿರ ಅಂತ. ಕೆನ್ ಯು ರೆಕಗ್ನೈಸ್ ಹೂ ಐ ಆಮ್? ಕೆನ್ ಯು ರೆಕಗ್ನೈಸ್ ಹೂ ಐ ಆಮ್ ಅಂತ ನಾವು ಕೇಳ್ಬೋದು. ನಿಮ್ಮ ಮನೆ ಇಲ್ಲಿಂದ ಎಷ್ಟು ದೂರ? ಸೊ ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೋಗಿರ್ತೀವಿ ನಾವು. ಅಲ್ಲೋದ್ಮೇಲೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಇನ್ನೂ ಎಷ್ಟು ಲಾಂಗ್ ಇದೆ ಏನು ಅಂತ ತಿಳ್ಕೊಳ್ಳಿಕ್ಕೆ. ಸೊ ಆ ಕಾನ್ವರ್ಸೇಷನ್ ನಾವು ಹೇಗೆ ಮಾಡ್ಬೋದು? ನಿಮ್ಮ ಮನೆ ಎಷ್ಟು ದೂರ, ನಿಮ್ಮ ಮನೆ ಇಲ್ಲಿಂದ ಎಷ್ಟು ದೂರ ಅನ್ನಲಿಕ್ಕೆ. ಸಿ ಹೌ ಫಾರ್ ಈಸ್ ಯುವರ್ ಹೌಸ್ ಫ್ರಮ್ ಹಿಯರ್? ಹೌ ಫಾರ್ ಈಸ್ ಯುವರ್ ಹೌಸ್ ಫ್ರಮ್ ಹಿಯರ್? ಇಲ್ಲಿಂದ ನಿಮ್ಮ ಮನೆ ಎಷ್ಟು ದೂರ ಇದೆ ಅಂತ ನಾವು ಕೇಳ್ಬೋದು. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅಂತ ಇದು ಮಾಡ್ಕೊಳ್ಳಿ. ನೀವು ಎಷ್ಟು ಜನಕ್ಕೆ ತಲುಪಿಸೋ ಹೋಗ್ತೀರೋ, ನೂರಾರು ಜನಕ್ಕೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಕೂಡ ಈ ಚಾನಲ್ ಮುಖಾಂತರ ಹೆಲ್ಪ್ ಮಾಡ್ಬೋದು ಅಂತ ಆಯಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಒಳ್ಳೆ ಎಕ್ಸಲೆಂಟ್ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಜಸ್ಟ್ ಕಾನ್ವರ್ಸೇಷನ್ ಒಂದೇ ಅಲ್ಲ, ವ್ಯಾಕರಣಬದ್ಧವಾಗಿ ವ್ಯಾಕರಣನೂ ಕಲಿಯೋಣ, ಇದ ಕಡೆ ಕಮ್ಯುನಿಕೇಷನ್ನು ಕಲಿಯೋಣ. ಎರಡೂ ಕಲಿತಾಗಲೇ ಲ್ಯಾಂಗ್ವೇಜ್ ಅನ್ನೋದಂತೂ ಪರ್ಫೆಕ್ಟ್ ಆಗುತ್ತೆ. ಸಿ ಯು ಸೂನ್.